ಕೊರೋನಾ ವೈರಸ್ ಬಂದಿದ್ದೇ ಬಂದಿದ್ದು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ವೈದ್ಯಕೀಯ ಕ್ಷೇತ್ರದಲ್ಲಂತೂ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ. ಅಲ್ಲದೆ ಅತ್ಯಂತ ಮಹತ್ವದ ವೈದ್ಯಕೀಯ ಸೇವೆಗೆ ಕೊರೋನಾ ಕರಿನೆರಳು ಬಿದ್ದಿದೆ. ಹೌದು, ಅಂಗವೈಫಲ್ಯದ ರೋಗಿಗೆ ಅಂಗಾಂಗ ಜೋಡಣಿಕೆಯ ಮೂಲಕ ಮತ್ತೊಂದು ಜೀವ ಉಳಿಸುವ ಮಹತ್ವಪೂರ್ಣ ವೈದ್ಯಕೀಯ ಸೇವೆಯಾಗಿರುವ ಅಂಗಾಂಗ ಜೋಡಣೆ ಹಾಗೂ ಅಂಗಾಂಗ ದಾನಕ್ಕೆ ಕೊರೋನಾ ಕರಿನೆರಳು ಬಿದ್ದಿದ್ದು ಲಾಕ್ಡೌನ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಂಡಿದೆ. ಕೊರೋನಾ ಸಂದರ್ಭದಲ್ಲಿ ಅಂಗಾಂಗ ದಾನಕ್ಕೆ ಜನರು ಹಿಂದೇಟು ಹಾಕುತ್ತಿದ್ದಾರೆ. ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಕೊರತೆ ಎದ್ದು ಕಾಣುತ್ತಿದ್ದು ಅಂಗಾಂಗ ದಾನಕ್ಕೆ ಜನರು ಮಾತ್ರ ಮುಂದೆ ಬರುತ್ತಿಲ್ಲ. ಮೆದುಳು ನಿಷ್ಕ್ರಿಯಗೊಂಡ ರೋಗಿ ತನ್ನ ಅಂಗಾಂಗ ದಾನ ಮಾಡುವ ಮೂಲಕ ಮತ್ತೊಂದು ಜೀವಕ್ಕೆ ಜೀವದಾನ ಮಾಡುವುದಾಗಿದ್ದು ಮಾಹಿತಿ ಕೊರತೆಯಿಂದ ಮತ್ತೊಂದು ಜೀವ ಉಳಿಸಬೇಕಿದ್ದ ಜೀವ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೆಷ್ಟೋ ಜನರು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಲೇ ಸರಿಯಾದ ಅಂಗಾಂಗ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ. ಮೂತ್ರಪಿಂಡ ಸೇರಿದಂತೆ ಬಹುತೇಕ ಅಂಗಾಂಗಗಳು ತುರ್ತು ಸಂದರ್ಭದಲ್ಲಿ ದೊರೆಯದೇ ಇರುವುದರಿಂದ ಸಾವನ್ನಪ್ಪುತ್ತಿದ್ದಾರೆ. 1 ಲಕ್ಷ ಜನರಲ್ಲಿ 150ಕ್ಕೂ ಹೆಚ್ಚು ಜನರು ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಇಂಥವರಿಗೆ ಮೆದುಳು ನಿಷ್ಕ್ರಿಯಗೊಂಡಿರುವ ಹಾಗೂ ಯಾವುದೇ ವ್ಯಕ್ತಿಗಳು ಅಂಗಾಂಗ ದಾನಕ್ಕೆ ಮುಂದಾದಲ್ಲಿ ಮತ್ತೊಂದು ಜೀವಕ್ಕೆ ಪುನರ್ಜೀವನ ನೀಡಿದಂತಾಗುತ್ತದೆ ಎಂದು ವೈದ್ಯರು ಅಭಿಪ್ರಾಯಪಡುತ್ತಾರೆ. ಈಗ ಅಂಗಾಂಗ ವೈಫಲ್ಯದಿಂದ ಬಳಲುವಂಥ ರೋಗಿಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಇರ್ತಾರೆ. ಅಂಗಾಂಗಗಳ ವೈಫಲ್ಯಕ್ಕೆ ಕೆಲವೊಮ್ಮೆ ಅದರ ತೀವ್ರತೆ ಜಾಸ್ತಿ ಇದ್ದಾಗ ಅಂತಹ ಅಂಗಾಂಗನ್ನೇ ಅದನ್ನು ಅವರಿಗೆ ದಾನ ಸಿಗುವಂಗೆ ಮಾಡಿ ಅವರನ್ನು ಅವರ ಜೀವನ ಕಾಪಾಡಲಿಕ್ಕೆ ಬರ್ತದೆ. ಇದರಲ್ಲಿ ಮೂತ್ರಪಿಂಡದ ವೈಫಲ್ಯದಿಂದ ಬಳಲುವಂಥ ರೋಗಿಗಳು ಸಾಕಷ್ಟು ಇದ್ದಾರೆ. ಈಗ ಒಂದು ಪಾಪ್ಯುಲೇಷನ್ನಲ್ಲಿ ಆಲ್ಮೋಸ್ಟ್ 1 ಲಕ್ಷಕ್ಕೆ 150 ಮಂದಿ ಕಿಡ್ನಿ ವೈಫಲ್ಯದಿಂದ ಬಳಲುವಂಥ ರೋಗಿಗಳು ನಮ್ಮಲ್ಲಿ ಕಾಣಸಿಗ್ತಾರೆ. ಪ್ರತಿ ವರ್ಷವೂ ಸಹಿತ ಈ 150 ಮಂದಿ ಎಕ್ಸ್ಟ್ರಾ ಜನರು ಸೇರ್ತಾ ಹೋಗ್ತಾರೆ. ಈಗ ಮೂತ್ರಪಿಂಡದ ವೈಫಲ್ಯಕ್ಕೆ ಸಾಮಾನ್ಯವಾಗಿ ನಾವು ಈ ರೀತಿ ಮೂತ್ರಪಿಂಡದ ವೈಫಲ್ಯದ ರೋಗಿಗಳು ತುಂಬ ಜಾಸ್ತಿ ಆಗಿರಲಿಕ್ಕೆ ಕಾರಣಗಳು ಅಂತ ಹೇಳಿದ್ರೆ ಈಗ ಸಕ್ಕರೆ ಕಾಯಿಲೆ, ಬಿ ಪಿ, ಮತ್ತು ನಮ್ಮ ಆಹಾರದ ಪದ್ಧತಿ, ಮತ್ತು ಎಷ್ಟೋ ಮೂತ್ರಪಿಂಡದ ವೈಫಲ್ಯ ಸರಿಯಾದ ರೀತಿಯಲ್ಲಿ ಉಪಚಾರ ಆಗದೇ ಇರೋದ್ರಿಂದ ಆ ವೈಫಲ್ಯ ಸರಿ ಆಗೋದೇ ಇಲ್ಲ. ಇಂಥ ಪೇಷಂಟ್ಸಿಗೆ ನಾವು ಮೂತ್ರಪಿಂಡದ ವೈಫಲ್ಯದಿಂದ ಬಳಲ್ತಾ ಇರೋರಿಗೆ ಡಯಾಲಿಸಿಸ್ ಕೊಟ್ಟು ಅವ್ರನ್ನ ಆರಾಮಿಡ್ತೀವಿ. ಇದು ಆರ್ಟಿಫಿಷಿಯಲ್ ವೇದಲ್ಲಿ ಅವ್ರನ್ನ ಆರಾಮಿಟ್ಟಂಗೆ ಆಗ್ತದೆ. ನ್ಯಾಚುರಲ್ ಆಗಿ ಇನ್ನೊಂದು ಹೊಸ ಕಿಡ್ನಿಯನ್ನು ಅವರಿಗೆ ಕುಂದರಿಸಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡಿದರೆ ಅವರ ಆರೋಗ್ಯ ಪರಿಸ್ಥಿತಿ ತುಂಬ ಚೆನ್ನಾಗಿ ಸುಧಾರಿಸ್ತದೆ. ಅವಾಗ ಈಗ ಮೂತ್ರಪಿಂಡದ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡಬೇಕಂತ ಹೇಳಿದ್ರೆ ಅವರಿಗೆ ಒಂದು ಯಾರಾದರೂ ಅವರಿಗೆ ಕಿಡ್ನಿ ಕೊಡೋರು ಬೇಕಾಗ್ತಾರೆ. ಈ ಕಿಡ್ನಿ ಕೊಡೋರು ಬೇಕು ಅಂದಾಗ ಅವರು ಮನೆಯಲ್ಲಿ ರಿಲೇಷನ್ನಲ್ಲೇ ಕೊಟ್ಟರೆ ಅದಕ್ಕೆ ಲೈವ್ ರಿಲೇಟೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ರಕ್ರಿಯೆಗಾಗಿ ಕಿಡ್ನಿ ಆರ್ಗನ್ ಏನು ಡಿಕೀಸ್ಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ನಮ್ಮ ಕಿಮ್ಸ್ ಆಸ್ಪತ್ರೆಯೂ ಸಹಿತ ಆಗಲೇ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಆಗಿದೆ. ಇದೊಂದು ಕೊರೋನಾ ಬಂದಿರೋದ್ರಿಂದ ಲಾಸ್ಟ್ 6-8 ಮಂತ್ಸಲ್ಲಿ ಈ ರೀತಿ ಪ್ರಕ್ರಿಯೆ ಇಲ್ಲಿ ನಡೆಯಲ್ಲ. ಮುಂದೆ ಬರೋ ದಿವಸದಲ್ಲಿ ಕೊರೋನಾ ಇದು ಏನು ಇನ್ಸಿಡೆಂಟ್ಸ್ ತುಂಬ ಕಡಿಮೆ ಆದ ಮೇಲೆ ಮುಂದೆ ಅಂಥ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಡಿಕೀಸ್ಡ್ ಆರ್ಗನ್ ಇದರಿಂದ ಅದನ್ನು ಹಾರ್ವೆಸ್ಟ್ ಮಾಡುವಂಥ ಪ್ರೊಸೆಸ್ ಸಹಿತ ಇಲ್ಲೂ ಸಹಿತ ಆಗಬಹುದು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.